ಡಾಕ್ಯುಮೆಂಟ್ ರಿಲೀಸ್ ಮಾಡ್ತಾರೆ. ಆನಂದ ಈ ಕಡೆ ಬಂದ್ಬಿಡು ಸರ್. ಸರ್ವೆ ನಂಬರ್ 445 ಹೆಬ್ಬಾಳ ಗ್ರಾಮ 20 ಗುಂಟೆ ಪ್ರದೇಶ. ಬಾಪು ರಾಜೇಂದ್ರ ಅವರಿಂದ ಶ್ರೀಮತಿ ಪಾರ್ವತಿ ಅವರ ಧರ್ಮಪತಿ ಅವರು ಖರೀದಿ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಒಟ್ಟು 4 ಎಕರೆ 11 ಗುಂಟೆ ಜಮೀನು ಇರುತ್ತೆ. ಅದು ಕೈಗಾರಿಕಾ ವಲಯಕ್ಕೆ ಕನ್ವರ್ಷನ್ ಆಗಿರುತ್ತೆ. ಅದನ್ನ ಡಿವೈಡ್ ಮಾಡ್ತಾರೆ. ಆಕ್ಚುಲಿ ಅದು ಬರೋದಿಲ್ಲ. ಕೈಗಾರಿಕೆ ವಲಯಕ್ಕೆ ಒಂದು ಸರಿ ಅಷ್ಟು ಭೂಮಿನ ಭೂ ಪರಿವರ್ತನೆ ಆದೇಶ ಆದಮೇಲೆ ಅದನ್ನ ಡಿವೈಡ್ ಮಾಡ್ಲಿಕ್ಕೆ ಬರಲ್ಲ. 20 ಗುಂಟೆ ಬದಲಾವಣೆ ಮಾಡ್ತಾರೆ, 20 ಗುಂಟೆನ ಡಿವೈಡ್ ಮಾಡ್ಕೊತಾರೆ. ಅದಾದ್ಮೇಲೆ ಆ ಭೂಮಿಗೆ ಭೂ ಉಪಯೋಗ ಬದಲಾವಣೆ ಮಾಡ್ಕೊತಾರೆ. 2014-15 ಮನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದ ಕಾಲದಲ್ಲಿ ಯಾರು ಬಾಪುರಾಜ್ ಅವರು. ಸೊ ಅದಾದ ನಂತರ ಏನಾಗುತ್ತೆ, ಭೂ ಉಪಯೋಗ ಬದಲಾವಣೆ ವಸತಿಗಾಗುತ್ತೆ. ವಸತಿಗಾದ್ಮೇಲೆ ಅದನ್ನ ಕನ್ವರ್ಷನ್ಗೆ ಹಾಕೋತಾರೆ. ಕನ್ವರ್ಷನ್ ಆಗ್ಬಿಟ್ಟು ಕನ್ವರ್ಷನ್ಗೆ 20 ಗುಂಟೆ ಪ್ರದೇಶದಲ್ಲಿ 18 ಗುಂಟೆ ಭೂಮಿನ ಭೂ ಪರಿವರ್ತನೆ ಆದೇಶ ಮಾಡಿಕೊಡ್ತದೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ. ಅದಾದ ನಂತರ ಮತ್ತೆ ಏಕನಿವೇಶನ ನಕ್ಷೆ ಅನುಮೋದನೆ ಮಾಡ್ತಾರೆ. ಏಕನಿವೇಶನ ನಕ್ಷೆ ಅನುಮೋದನೆ ಮಾಡುವ ಸಮಯದಲ್ಲಿ ರಸ್ತೆಗೆ 12 ಮೀಟರ್ ವೈಂಡಿಂಗ್ ರಸ್ತೆಗೆ ಜಾಗ ಬಿಡಬೇಕು ಅಂತ KRS ರಸ್ತೆಗೆ ಬರುತ್ತೆ. KDB ಆಪೋಸಿಟ್ ಜಾಗ ಇದು. ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ರಸ್ತೆ ಹೋಗುತ್ತೆ, ಅಲ್ಲಿಗೂ ರಸ್ತೆಗೆ ವಿಸ್ತೀರ್ಣ ಮಾಡಲಿಕ್ಕೆ ಜಾಗ ಬಿಡಬೇಕು ಅಂತ ಇದು ಮಾಡಿ 1871 ಚದುರ ಅಡಿಗಳಿಗೆ ಚದುರ ಮೀಟರ್ ವಿಸ್ತೀರ್ಣಕ್ಕೆ ಭೂ ಉಪಯೋಗ ಬದಲಾವಣೆ ಇದನ್ನ ಏಕನಿವೇಶನ ನಕ್ಷೆ ಅನುಮೋದನೆ ಮಾಡ್ತಾರೆ. ಅಂದ್ರೆ 12782 ಚದುರ ಅಡಿ ವಿಸ್ತೀರ್ಣಕ್ಕೆ ಮಾತ್ರ ಇವರಿಗೆ ಇದನ್ನ ಬದಲಾವಣೆ ಮಾಡಿಕೊಡ್ತಾರೆ ಏಕನಿವೇಶನ ನಕ್ಷೆನ. ಅಷ್ಟಕ್ಕೆ ಖಾತೆ ಹೊಂದಬಹುದು ಅಂತ 12782 ಸ್ಕ್ವೇರ್ ಮೀಟರ್. ಆದರೆ ಶ್ರೀಮತಿ ಪಾರ್ವತಿಯವರು ಅದೇ ಜಮೀನನ್ನು 29/9/2023 ಖರೀದಿ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಈ ಪ್ರೊಸೆಸ್ ಎಲ್ಲ ಆಗಿ 12,000 ಚಿಲ್ಲರೆ ಮಾತ್ರ ಖಾತೆ ಹೊಂದ್ಬೋದು. ಮತ್ತು ಹಕ್ಕು ಉಳಿಕೆದೆಲ್ಲ ಇವರೇ ಮೂಡಾಕಿ ರಿಲಿಂಕ್ವಿಶ್ಮೆಂಟ್ ಮಾಡ್ಕೊಡ್ತಾರೆ. ಏನು ರಸ್ತೆಗೆ ರಿಸರ್ವ್ ಮಾಡಿದಂಥ ಜಾಗನ ಬಿಡುಗಡೆ ಅದನ್ನು ರಿಲಿಂಕ್ವಿಶ್ಮೆಂಟ್ ಮುಖಾಂತರ ಬೋಡಾ ಪ್ರಾಧಿಕಾರಕ್ಕೆ ಹಸ್ತಾಂತರ ಮಾಡ್ತಾರೆ. ಯಾರು ಭೂ ಮಾಲೀಕನೇ ಇವರಿಗೆ ಮಾರಾಟ ಮಾಡೋದಕ್ಕಿಂತ ಮುಂಚೆ ಹಸ್ತಾಂತರ ಮಾಡ್ತಾನೆ. ಹಸ್ತಾಂತರ ಮಾಡಿದ ಮೇಲೆ ಅಲ್ಲಿಗೆ ಪ್ರಾಧಿಕಾರದ ಆಸ್ತಿ, ಆ ಪ್ರಾಧಿಕಾರದ ಆಸ್ತಿನೂ ಸೇರಿಸ್ಕೊಂಡಂಗೆ 20 ಗುಂಟೆ ಜಮೀನು ಇವರು ಖರೀದಿ ಮಾಡ್ತಾರೆ. ಸಿದ್ದರಾಮಯ್ಯನವರ ಧರ್ಮಪತ್ನಿ ಹೆಸರಿಗೆ 1,85,00,000 ಕ್ಯಾಶ್ ಅಂದರೆ ಅಕೌಂಟಲ್ಲಿ ಹೋಗಿರೋದು 1,85,00,000 ಖರೀದಿ ಮಾಡ್ತಾರೆ ಶ್ರೀಮತಿ ಪಾರ್ವತಿಯವರು. ಶುದ್ಧ ಕ್ರಯ. ಇದನ್ನ ಯಾವಾಗ ನಾನು ಈ ದಾಖಲೆಗಳನ್ನ ಕ್ರೋಢೀಕರಿಸೋಕೆ ನಾನು ಪ್ರಯತ್ನ ಶುರು ಮಾಡಿದ ಮೇಲೆ ಇಲ್ಲಿ ಒಬ್ರು ತಲೆ ಹಿಡ್ಕೊಂಡಿದ್ದಾರೆ ಪ್ರಾಧಿಕಾರದಲ್ಲಿ. ನಾನು ಯಾವಾಗ ಮಾಹಿತಿ ಹಾಕಲು ಅರ್ಜಿ ಹಾಕ್ತಿದ್ದಂಗೆ ಇಮ್ಮಿಡಿಯೇಟ್ ಏನು ಮಾಡಿದ್ರೆ ಮಾಹಿತಿ ಹೋಗುತ್ತೆ. ನಾನು ಕೊಡಬೇಕಾದ್ರೆ ಸೆಕ್ರೆಟ್ರಿವರೆಗೂ ಹೋಗುತ್ತೆ. ನಾನು ಮಾಹಿತಿ ಹಾಕಲು ಅರ್ಜಿ ಹಾಕಿದೆ, ಅವರು ಸ್ಕೂಟ್ನೆ ಮಾಡಿ ಅವ್ರು ಕೊಡಬೇಕೋ ಬೇಡಬೇಕೋ ಅಂತ ಡಿಸೈಡ್ ಮಾಡಿ ಅವ್ರಿಗೆ ಸಂಬಂಧಪಟ್ಟವರಿಗೆಲ್ಲ ಕಾಲ್ ಮಾಡಿ ಕೇಳ್ಕೊಡಿ ನಿಮ್ದು ಆಸ್ತಿ ನಿಮ್ದೇನ ಮಿನ ಮತ್ತೊಂದು ಅಂತ ಕೇಳ್ಕೊಂಡಾದ್ಮೇಲೆ ಇವ್ರು ಡಾಕ್ಯುಮೆಂಟ್ ಆದರೂ ಕೊಟ್ಟರು. ಕೊಟ್ಟಾದ್ಮೇಲೆ ಏನು ರಸ್ತೆ ಮತ್ತು ಖರಾಬ್ ಜಾಗ ಅಲ್ಲಿ ಪೈಪ್ ಲೈನ್ ಬಂದಿದೆ, KRS ಇಂದ ಪೈಪ್ ಲೈನ್ ಬರುತ್ತೆ. ಆ ಪೈಪ್ ಲೈನು ಸೇರಿಸ್ಕೊಂಡ್ರೆ ಇಷ್ಟು ಮಾಡ್ಕೋತಾರೆ ಇವರು. ಕನ್ವರ್ಷನ್ ಆರ್ಡ್ರಲ್ಲಿ 18.5 ಗುಂಟೆ ಮಾತ್ರ ಅಂತಲೂ ಹೇಳಿರ್ತಾರೆ. ಪೈಪ್ ಲೈನ್ ಒಂದೂವರೆ ಗುಂಟೆ ಬಂದಿರುತ್ತೆ. ಅದಾದ್ಮೇಲೆ ರಸ್ತೆಗೆ ರಿಸರ್ವ್ ಮಾಡಿದ್ದಾರೆ ಜಾಗ. ಅದನ್ನ 35 ಇವರಿಗೆ ಪ್ರಾಧಿಕಾರ ರಿಜಿಸ್ಟರ್ಡ್ ಪತ್ರದಲ್ಲಿ ಹಸ್ತಾಂತರ ಮಾಡಿದ್ದಾರೆ. ಜನ
ಇದಾದ್ಮೇಲೆ ಯಾವಾಗ ಈ ದಾಖಲೆಗಳ ಕ್ರೋಢೀಕರಿಸಕ್ಕೆ ನಾನು ಪ್ರಯತ್ನ ಪಟ್ಟೆ ಆದ್ಮೇಲೆ ಇದು ಮಾಹಿತಿ ಹೋಗುತ್ತಾರೆ. 38/2024 ತಿದ್ದುಪಡಿ ಮಾಡ್ತಾರೆ. ಆಗಸ್ಟ್ ತಿಂಗಳು 30ನೇ ತಾರೀಕು ಒಂದ್ಸರಿ ತಿದ್ದುಪಡಿ ಮಾಡ್ತಾರೆ. ಏನ್ ಈ ದಾಖಲೆಗಳು ಏನ್ ಮೂಡಾದಲ್ಲಿ ಇದಾವಲ್ಲ ಇವೆಲ್ಲೂ ದಾಖಲೆಗಳು ತರಿಸ್ಕೊಂಬಿಟ್ಟು ಅದನ್ನ ತಿದ್ದುಪಡಿ ಮಾಡ್ತಾರೆ. ತಿದ್ದುಪಡಿ ಮಾಡ್ಕೊಂಡು ಮತ್ತೆ ತಿರ್ಗಾ ಭೂಮಿನ ವಾಪಸ್ ಪ್ರಾಧಿಕಾರ ಬಿಟ್ಬಿಡ್ತಾರೆ. ಅಂದ್ರೆ ಇಲ್ಲೀಗಲ್ ಅಲ್ಲಿ ಮಾಡ್ಕೊಳ್ಳೋದು ಯಾರಾದ್ರೂ ಡಾಕ್ಯುಮೆಂಟ್ ತೆಗೆದು ಹೊರಗಡೆ ಹಾಕ ಟೈಮಲ್ಲಿ ವಾಪಸ್ ತಗೊಳೋದು, ಇಲ್ಲ ತಪ್ಪಾಯ್ತು ನಂದು ಅಂತ ವಾಪಸ್ ಕೊಡೋದು. ಇದು ಇವರ ವೃತ್ತಿ ಹಾಗೂ ಪ್ರವೃತ್ತಿ ಮಾನ್ಯ ಮುಖ್ಯಮಂತ್ರಿಗಳ ಕುಟುಂಬದ. ಓಕೆ ಓಕೆ, ಒಂದ್ ನಿಮಿಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.